ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನೋಡಿದ್ರಲ್ವಾ ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಎಷ್ಟು ಗೂಡ್ ಗೂಡಾಗಿ ಈ ಗ್ರೀನ್ ಇಡ್ಲಿಗಳು ಬಂದಿದೆ ಅಂತ. ನಾನಿವತ್ತು ನಿಮ್ಮೆಲ್ಲರಿಗೂ ಈ ಗ್ರೀನ್ ರವೆ ಇಡ್ಲಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಸೌತ್ ಇಂಡಿಯಾದಲ್ಲಿ ಇದ್ದೀವಿ ಅಂದರೆ ಇಡ್ಲಿ ಪ್ರಿಯರಂತೂ ಕಡಿಮೆ ಇರೋದಿಲ್ಲ. ಇಡ್ಲಿ ಮಾಡೇ ಮಾಡಿ ಅದೇ ಟೇಸ್ಟು ತಿಂದು ತಿಂದು ಬೇಜಾರಾಗಿದ್ದರೆ ಕಲರ್ಫುಲ್ಲಾಗಿ ಹಾಗೆ ತುಂಬಾ ರುಚಿಯಾಗಿರುವಂಥ ಈ ಗ್ರೀನ್ ಇಡ್ಲಿನ ನೀವು ಕೂಡ ಟ್ರೈ ಮಾಡಬೇಕು. ಹಾಗಾದರೆ ಈ ಗ್ರೀನ್ ಇಡ್ಲಿ ಜೊತೆಗೆ ನಾನಿವತ್ತು ತೋರಿಸ್ಕೊಡ್ತಾ ಇರೋಂಥ ಇನ್ನೊಂದು ರೆಸಿಪಿ ಶುಂಠಿ ಕಾಯಿ ಚಟ್ನಿ. ಸೂಪರಾಗಿರುತ್ತೆ ಎರಡು ಕಾಂಬಿನೇಷನು. ಹಾಗಾದರೆ ಗ್ರೀನ್ ಇಡ್ಲಿ ಹಾಗೆ ಶುಂಠಿ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ನಾನು ನೀರನ್ನು ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿಯಾಗಿದ್ದಾದ ಮೇಲೆ ಇದಕ್ಕೆ ನಾನು ವಾಶ್ ಮಾಡಿ ಇಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಪಾಲಕ್ ಸೊಪ್ಪು ನೀವು ಒಂದು ಕಟ್ಟಿನಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಈ ರೀತಿ ಪಾಲಕ್ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಈ ಚೆನ್ನಾಗಿ ಅದು ಮ್ಯಾಶ್ ಆಗೋ ರೀತಿಯಲ್ಲಿ ಬೇಯಬೇಕಾಗತ್ತೆ. ಸ್ವಲ್ಪ ಸಣ್ಣದಾಗಿ ಆಗುತ್ತೆ, ಹಾಗೆ ಈ ರೀತಿ ಒಟ್ಟಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಬೇಯಬೇಕಾಗತ್ತೆ ಇದು. ಇದನ್ನು ಈಗ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಕೂಲ್ ಆದಮೇಲೆ ಮಾತ್ರ ಇದನ್ನು ರುಬ್ಕೊಳ್ಳಿ, ಇಲ್ಲಾಂದರೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಮಿಕ್ಸಿ ಜಾರು. ಹಾಗಾಗಿ ಕೂಲಾಗಿದ್ದಾದ್ಮೇಲೆ ಈ ರೀತಿ ನೀರಿಂದ ತೆಕ್ಕೊಂಡ್ಬಿಟ್ಟು ಕೂಲ್ ಮಾಡಿಕೊಂಡು, ಅಥವಾ ಇದನ್ನು ಒಂದ್ಸಲ ನಾರ್ಮಲ್ ಕೂಲ್ ವಾಟರಲ್ಲಿ ಒಂದ್ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ತಕ್ಷಣಕ್ಕೆ ಬೇಗ ಮಾಡ್ಕೋಬೇಕು ಅನ್ನೋದಾದರೆ ಇದನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀವು ಗ್ರೈಂಡ್ ಮಾಡ್ಕೋಬಹುದು. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಇದ್ರ ಜೊತೆಲಿ ಏನೂ ಹಾಕೋತಾ ಇಲ್ಲ, ಸ್ವಲ್ಪ ನೀರು ಹಾಗೆ ಈ ಪಾಲಕ್ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಈ ಪೇಸ್ಟು ರೆಡಿ ಆಗುತ್ತೆ. ಈಗ ಇದ್ರ ಜೊತೆಲಿ ಇದಕ್ಕೆ ರವೆ ಇಡ್ಲಿ ಮಾಡ್ಕೋಬೇಕು. ರವೆ ಇಡ್ಲಿಗೋಸ್ಕರ ಇಲ್ಲಿ ನಾನು 1.5 ಕಪ್ನಷ್ಟು ಉಪ್ಪಿಟ್ಟಿನ ರವೆನ ತೊಗೊಂಡಿದ್ದೀನಿ. ಮಾಮೂಲಿ ನಾವು ಉಪ್ಪಿಟ್ಟಿಗೆ ಬಳಸೋವಂಥ ರವೆ. ಸೊ ಈ ಮೀಡಿಯಂ ರವೆನ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ, 1.5 ಕಪ್ನಷ್ಟು. ಹಾಗೆ ಇದಕ್ಕೆ ನಾನು 2-3 ಟೀಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕಿ ಕಲಸ್ಕೊತಾ ಇದ್ದೀನಿ. ಈ ರೀತಿ ಬಿಸಿಯಾಗಿರುವಂಥ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ರವೆ ಇಡ್ಲಿ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಹಾಗೆ ನೀವು ತಿನ್ನುವಾಗಲೂ ಕೂಡ ಅದರ ಒಂದು ಟೇಸ್ಟ್ನ ತುಂಬ ಚೆನ್ನಾಗಿ ಸವಿಬಹುದು. ಇದು ಹುರ್ಕೊಳ್ಳದೆ ಇರೋ ಕಾರಣ ಈ ರೀತಿ ಬಿಸಿಯಾಗಿರುವಂಥ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಅರಳ್ಕೊಳ್ಳುತ್ತೆ ರವೆ ಅನ್ನೋ ಕಾರಣಕ್ಕೋಸ್ಕರ ಬಿಸಿ ಎಣ್ಣೆನ ಯೂಸ್ ಮಾಡ್ಕೋಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಮೊಸರನ್ನ ಹಾಕಿಬಿಟ್ಟು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಆ ರವೆ ಜೊತೆಯಲ್ಲಿ ಹಾಗೆ 1 ಕಪ್ನಷ್ಟು ಮೊಸರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಆದಷ್ಟು ನೀವು ಹುಳಿಯಾದ ಮೊಸರನ್ನ ಬಳಸಿದರೆ ನಿಮಗೆ ತುಂಬ ರುಚಿಯಾಗಿ ಈ ರವೆ ಇಡ್ಲಿಗಳು ಬರುತ್ತೆ. ಸೊ 1-1.5 ಕಪ್ನಷ್ಟು. ಸೊ ನೋಡ್ಕೊಂಬಿಟ್ಟು ನೀವು ಇದನ್ನು ಮೊಸರನ್ನ ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಬಿಟ್ಟು ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಲಿ, ಚೆನ್ನಾಗಿ ಕಲಸ್ಕೊಂಬಿಟ್ಟು ಇದನ್ನು 1-10 ನಿಮಿಷಗಳ ಕಾಲ ನಾವು ನೆನೆಸ್ಕೋಬೇಕಾಗತ್ತೆ. ರವೆ ಸ್ವಲ್ಪ ಚೆನ್ನಾಗಿ ಅರಳ್ಕೋಬೇಕು, ಆಗ ಮಾತ್ರ ನಿಮಗೆ ರವೆ ಇಡ್ಲಿಗಳು ತುಂಬ ಚೆನ್ನಾಗಿ ಬರುತ್ತೆ. ಅದು ನೆನೆಯೋ ಅಷ್ಟರಲ್ಲಿ ಇಲ್ಲಿ ನಾವು ಇಡ್ಲಿ ಪ್ಲೇಟ್ಸ್ಗಳನ್ನ ರೆಡಿ ಮಾಡ್ಕೊಂಬಿಡೋಣ. ಇಡ್ಲಿ ಪ್ಲೇಟ್ಸ್ಗಳಿಗೆ ತುಂಬ ಚೆನ್ನಾಗಿ ಕಾಣೋದಕ್ಕೋಸ್ಕರ ನಾನಿಲ್ಲಿ ಗೋಡಂಬಿನ ಹಾಕೋತಾ ಇದ್ದೀನಿ, ಎಣ್ಣೆನ ಗ್ರೀಸ್ ಮಾಡ್ಕೊಂಬಿಟ್ಟು ಪ್ಲೇಟ್ಸ್ಗಳಿಗೆಲ್ಲ. ಈ ರೀತಿ ಗೋಡಂಬಿನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆ ಗ್ರೀನ್ ಇಡ್ಲಿಯಲ್ಲಿ ತುಂಬ ಚೆನ್ನಾಗಿ ವೈಟ್ ಕಲರ್ ಗೋಡಂಬಿಗಳು ಎದ್ದೆದ್ದು ಕಾಣ್ತಾ ಇರುತ್ತೆ. ಹಾಗೆ ಇಲ್ಲಿ ಒಂದು 10 ನಿಮಿಷ ಆಗಿದೆ ಇದು ಚೆನ್ನಾಗಿ ನೆನೆದ್ಬಿಟ್ಟು. ಈಗ ನಾನು ಇದಕ್ಕೆ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈ ಪಾಲಕ್ ಸೊಪ್ಪಿನ ಪೇಸ್ಟ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನೀರಿನ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಮಾತ್ರ ಆಮೇಲೆ ನೀರನ್ನು ಹಾಕ್ಕೊಳ್ಳಿ. ಅಲ್ಲಿ ತನಕ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿರುವಂಥ ಒಂದು ಡಾರ್ಕ್ ಗ್ರೀನ್ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅದರ ನೀರನ್ನೇ ನೀವು ಯೂಸ್ ಮಾಡಿಕೊಂಡಷ್ಟು ಅದರಲ್ಲಿರೋಂಥ ಪ್ರೋಟೀನ್ಸ್ ಎಲ್ಲ ನಿಮಗೆ ಇಡ್ಲಿಯಲ್ಲಿ ಸಿಗುತ್ತೆ. ಆದಷ್ಟು ನೀವು ಈ ಪಾಲಕ್ ಸೊಪ್ಪಿನ ಬೇಯಿಸಿದ ನೀರು ಹಾಗೆ ಅದಕ್ಕೆ ರುಬ್ಬಿ ಜಾರ್ನ ತೊಳೆದಿಟ್ಕೊಂಡಿರೋಂಥ ನೀರನ್ನು ಉಪಯೋಗಿಸಿದ್ರೆ ಒಳ್ಳೆಯದು. ಸೊ ಇದಿಷ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ
ಇದು ನಾವು ರವೆ ಇಡ್ಲಿ ಮಾಡುವಂಥ ಕನ್ಸಿಸ್ಟೆನ್ಸಿ ಅಥವಾ ಇಡ್ಲಿ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ ಅದಕ್ಕಿಂತ ಇನ್ನೊಂದು ಚೂರು ಗಟ್ಟಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಈ ಇಡ್ಲಿಗಳ ಹಿಟ್ಟು ಇರಬೇಕಾಗತ್ತೆ. ಆ ರೀತಿ ಇದ್ದರೆ ಮಾತ್ರ ನಿಮಗೆ ಪ್ಲಫಿಯಾಗಿರುವಂಥ ಇಡ್ಲಿಗಳು ರೆಡಿಯಾಗತ್ತೆ. ಸೊ ಇದಿಷ್ಟು ಸ್ವಲ್ಪ ನೋಡ್ಕೋತಾ ನೀರನ್ನು ಹಾಕುತ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಯಾವುದೇ ರೀತಿಯಲ್ಲಿ ರವೆಯಲ್ಲಿ ಗಂಟುಗಳಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಲಾಸ್ಟಲ್ಲಿ ಇನ್ನೇನು ಪ್ಲೇಟ್ಸ್ಗಳಿಗೆ ಹಾಕೋಬೇಕು ಅನ್ನೋ ಟೈಮಲ್ಲಿ ಇದಕ್ಕೆ ನಾವು ಒಂದು ಅರ್ಧ ಟೀಸ್ಪೂನಷ್ಟು ಮಾತ್ರ ಸ್ವಲ್ಪ ಸೋಡಾನ ಹಾಕೊಂಡ್ಬಿಟ್ಟು ಸೋಡದ ಮೇಲೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಹಿಟ್ಟು. ಹಾಗೆ ಟೈಮ್ ವೇಸ್ಟ್ ಮಾಡ್ಕೊಳ್ದಲೆ ಇದನ್ನು ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣವೇ ನಾವು ಈ ಇಡ್ಲಿ ಪ್ಲೇಟ್ಸ್ಗಳಿಗೆ ಹಿಟ್ಟನ್ನು ಹಾಕೋಬೇಕಾಗತ್ತೆ. ಆದಷ್ಟು ನೀವು ಅರ್ಧ ಫಿಲ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಉಬ್ಬಿ ಬರೋದ್ರಿಂದ ಇಡ್ಲಿಗಳು ನಿಮಗೆ ಸ್ವಲ್ಪ ಜಾಗ ಬೇಕಾಗುತ್ತೆ ಆ ಇಡ್ಲಿಗಳಿಗೋಸ್ಕರ. ಹಾಗಾಗಿ ಒಂದು ಅರ್ಧ ಪ್ಲೇಟ್ಸ್ಗಳಿಗೆ ಇದನ್ನು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಒಂದ್ರ ಮೇಲೊಂದು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಇದನ್ನು ಒಂದು 15-20 ನಿಮಿಷ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈ ಇಡ್ಲಿಗಳನ್ನೆಲ್ಲ. ಈ ರೀತಿ ನೀರನ್ನು ಇಟ್ಕೊಂಡ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಇದನ್ನು ಒಂದು 15-20 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸೊ ಇದನ್ನು ಒಂದು 15-20 ನಿಮಿಷ ಬೇಯಿಸ್ಕೊಂಡಿದ್ದಾದ ಮೇಲೆ ಈ ರೀತಿಯಾಗಿ ಇಡ್ಲಿಗಳು ರೆಡಿಯಾಗುತ್ತೆ. ಹಾಗೆ ಈ ಇಡ್ಲಿ ಪ್ಲೇಟ್ಸ್ ಎಲ್ಲ ಕಂಪ್ಲೀಟಾಗಿ ಕೂಲಾಗಿದ್ದಾದ ಮೇಲೆ ಇಡ್ಲಿಗಳನ್ನ ಒಂದು ಶಾರ್ಪಾಗಿರುವಂಥ ಸ್ಪೂನ್ನ ಸಹಾಯದಿಂದ ತೆಕ್ಕೊಂಡ್ರೆ ಸೂಪರಾಗಿ ಹಾಗೆ ಫ್ಲಫಿಯಾಗಿ ಸಕ್ಕದಾಗಿ ಗ್ರೀನ್ ಇಡ್ಲಿಗಳು ರೆಡಿಯಾಗುತ್ತೆ. ಆ ಗೋಡಂಬಿ ಹಾಕಿರೋದು ಆ ಗ್ರೀನ್ ಇಡ್ಲಿ ಮೇಲುಗಡೆ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಬಹುದು. ಸಕ್ಕದಾಗಿ ರೆಡಿಯಾಗುತ್ತೆ ಗ್ರೀನ್ ಇಡ್ಲಿಗಳು. ನಮ್ಮ ಚಾನಲಲ್ಲಿ ಇಡ್ಲಿ ಹಾಗೆ ದೋಸೆ ಜೊತೆಗೆ ಚಟ್ನಿ ಫ್ರೀ ಅನ್ನೋ ರೀತಿಯಲ್ಲಿ ಡಿಫ್ರೆಂಟ್ ಆದ ಚಟ್ನಿಗಳನ್ನ ತೋರಿಸ್ತಾ ಇರ್ತೀವಿ. ಹಾಗೆ ಇಲ್ಲಿ ನಾನು ಶುಂಠಿ ಚಟ್ನಿಗೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಕಾಯಿತುರಿನ ಹಾಕ್ಕೊಂಡಿದ್ದೀನಿ. ಕಾಯಿತುರಿ ಜೊತೆಲೇ ಒಂದು 1/2 ಕಪ್ನಷ್ಟು ಹುರುಗಡ್ಲೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಮೆಣಸಿನಕಾಯಿ ಹಾಗೆ ಶುಂಠಿನ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಲೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಹುಳಿಗೋಸ್ಕರ ಹುಳಿ ಮೊಸರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮೊಸರನ್ನು ಯೂಸ್ ಮಾಡಿಕೊಂಡ್ರೆ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಇದನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಸೂಪರಾಗಿರುವಂಥ ಶುಂಠಿ ಕಾಯಿ ಚಟ್ನಿ ರೆಡಿಯಾಗುತ್ತೆ. ಇದಕ್ಕೆ ಒಗ್ಗರಣೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಸಿಂಪಲಾದ ಸಾಸಿವೆ ಒಗ್ಗರಣೆ ಅಷ್ಟೇ. ಸೊ ಇಷ್ಟನ್ನು ಮಾಡಿಕೊಂಡ್ರೆ ಸಕ್ಕದಾಗಿರುವಂಥ ಶುಂಠಿ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ಒಂದೇ ಒಂದು ಇಡ್ಲಿನ ನಾನು ಈ ರೀತಿ ತೋರಿಸ್ತೀನಿ, ಮುರಿದ್ಬಿಟ್ಟು ಕೂಡ ತೋರಿಸ್ತೀನಿ. ಎಷ್ಟು ಒಳಗಡೆ ಎಲ್ಲ ಗೂಡಾಗಿ ಬಂದಿದೆ ಅಂತ ನೀವೇ ನೋಡಬಹುದು. ಸೂಪರಾದ ಟೇಸ್ಟಿಯಾಗಿರುತ್ತೆ. ಹಾಗೆ ನೋಡೋದು ಕೂಡ ಸಖತ್ ಒಳ್ಳೆ ಗ್ರೀನ್ ಕಲರ್ ಇಡ್ಲಿ ರೆಡಿಯಾಗುತ್ತೆ. ಅದ್ರ ಜೊತೆಲಂತೂ ಈ ಶುಂಠಿ ಕಾಯಿ ಚಟ್ನಿ ಸೂಪರಾಗಿತ್ತು. ಸೊ ನೀವು ಕೂಡ ಈ ರೀತಿಯಾಗಿರುವಂಥ ಡಿಫ್ರೆಂಟಾದ ಇಡ್ಲಿನ ಇಷ್ಟಪಟ್ಟರೆ ಈ ರೀತಿಯಾಗಿರುವಂಥ ಗ್ರೀನ್ ಇಡ್ಲಿನೂ ಕೂಡ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದಾದ್ರೂ ವಿಡಿಯೋ ರಿಕ್ವೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.